ಸಂಕಷ್ಟಕ್ಕೆ ಸಿಲುಕಿದ್ರ ಸಚಿವ ಶ್ರೀರಾಮುಲು ಪಕ್ಷ ನಿಷ್ಠೆಗಾಗಿ ಸ್ನೇಹವನ್ನ ಬಲಿ ಕೊಡ್ತಾರ ರಾಮುಲು ಕುತೂಹಲ ಮೂಡಿಸಿದ್ರೆ ಶ್ರೀರಾಮುಲು ಮುಂದಿನ ನಡೆ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಯೋಗೇಶ್ ಈಶ್ವರ್ ವೀಕ್ಷಕರೇ ರಾಜಕೀಯದಲ್ಲಿ ಯಾರು ಶತ್ರುಗಳು ಅಲ್ಲ ಯಾರು ಮಿತ್ರರು ಅಲ್ಲ ಆದ್ರೆ ಮಿತ್ರರು ಮಿತ್ರರಾಗಿ ಇರೋಕೆ ಸಾಧ್ಯವೂ ಇಲ್ಲ ಈ ಒಂದು ಸನ್ನಿವೇಶವನ್ನು ಎದುರಿಸ್ತಾ ಇರೋದು ಇದೀಗ ಶ್ರೀರಾಮುಲು ಮತ್ತು ಜನಾರ್ದನ್ ರೆಡ್ಡಿ ಹೌದು ವೀಕ್ಷಕರೇ ವೀಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಕಂಪ್ಲೀಟ್ ವೀಡಿಯೋನ ನೋಡಿ ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ನ ಹೊಸ ವೀಕ್ಷಕರಾಗಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ನಂತರ ಬರೋ ಅನ್ನು ಪ್ರೆಸ್ ಮಾಡಿ ಆ ಮೂಲಕ ರಾಜಕೀಯಕ್ಕೆ ಸಂಬಂಧಪಟ್ಟ ಎಲ್ಲ ಟು ಪಿನ್ ಅಪ್ಡೇಟ್ಗಳನ್ನು ಮೊದಲಿಗರಾಗಿ ನೋಡಿ ವೀಕ್ಷಕರೇ ಶ್ರೀರಾಮುಲು ಜನಾರ್ದನ್ ರೆಡ್ಡಿಗಿಂತ ವಯಸ್ಸಲ್ಲಿ ಕಿರಿಯರು ಆದ್ರೆ ಜನಾರ್ದನ್ ರೆಡ್ಡಿಗಿಂತ ಬೇಗ ರಾಜಕೀಯದಲ್ಲಿ ಬೆಳೆದವರು ಆದ್ರೆ ಪ್ರತಿ ಹೆಜ್ಜೆಯಲ್ಲಿ ಜೊತೆಗಿದ್ದು ಜನಾರ್ದನ್ ರೆಡ್ಡಿ ನಗರಸಭೆ ಚುನಾವಣೆಯಿಂದ ಹಿಡಿದು ಮಂತ್ರಿ ಆಗೋವರೆಗೂ ಕೂಡ ಶ್ರೀರಾಮುಲು ಜನಾರ್ದನ್ ರೆಡ್ಡಿಯ ಸ್ವಂತ ಸಹೋದರ ಇಬ್ರು ಕೂಡ ಎರಡು ದೇಹ ಒಂದೇ ಆತ್ಮ ಒಂದೇ ನಾಣ್ಯದ ಎರಡು ಮುಖಗಳು ಆದರೆ ರಾಜಕೀಯದಲ್ಲಿ ಎಂಥ ಸನ್ನಿವೇಶಗಳು ಬಂದ್ಬಿಡುತ್ತೆ ನೋಡಿ ಮಿತ್ರರು ಶತ್ರುಗಳಾಗ್ಬೋದು ಶತ್ರುಗಳು ಮಿತ್ರರಾಗ್ಬೋದು ತಂತ್ರ ಪ್ರತಿ ತಂತ್ರ ಕುತಂತ್ರ ಏನ್ ಬೇಕಾದ್ರೂ ಮಾಡ್ಬೋದು ಆದರೆ ಮಿತ್ರರು ಮಿತ್ರರಾಗಿದ್ದುಕೊಂಡೇ ಶತ್ರುಗಳ ರೀತಿ ಕೆಲಸ ಮಾಡಬೇಕಾಗಿರೋ ಅನಿವಾರ್ಯತೆ ಇದು ವಿಪಕ್ಷಗಳಿಗೆ ಆಹಾರವಾಗಿರೋ ದೊಡ್ಡ ಸಂಗತಿ ಜನಾರ್ದನ್ ರೆಡ್ಡಿ ಜೀವದ ಗೆಳೆಯನ ಜೊತೆ ಕರೆಯೋಕ್ಕಾಗಲ್ಲ ನನ್ನ ಜೊತೆ ಬಾ ಅಂತ ಜನಾರ್ದನ್ ರೆಡ್ಡಿ ಏಕಾಂಗಿಯಾಗಿ ಕಲ್ಯಾಣ ರಾಜ್ಯ ಏನೊಂದು ಪ್ರಗತಿ ಪಕ್ಷವನ್ನು ಅನೌನ್ಸ್ ಮಾಡಿದ್ದಾರೆ ಶ್ರೀರಾಮುಲು ಜೊತೆ ಸ್ನೇಹವನ್ನು ಕಳ್ಕೊಳ್ಳೋಕ್ಕಾಗಲ್ಲ ಶ್ರೀರಾಮುಲಿಗೆ ಜನಾರ್ದನ್ ರೆಡ್ಡಿಯನ್ನು ಬಿಡೋಕ್ಕಾಗಲ್ಲ ಶ್ರೀರಾಮುಲಿಗೆ ಬಿ ಜೆ ಪಿಯನ್ನೂ ಬಿಡೋಕ್ಕಾಗಲ್ಲ ಇಂಥ ಸಂದರ್ಭದಲ್ಲಿ ಜನಾರ್ದನ್ ರೆಡ್ಡಿಯೇ ಘೋಷಿಸಿರುವಂಥ ಗಂಗಾವತಿಯಲ್ಲಿ ನಾನು ಸ್ಪರ್ಧಿಸ್ತೀನಿ ಅನ್ನೋ ಸಂದರ್ಭದಲ್ಲಿ ಗಂಗಾವತಿಯಲ್ಲಿ ಶ್ರೀರಾಮುಲು ಯಾರ ಪರ ಪ್ರಚಾರ ಮಾಡ್ತಾರೆ ಇದು ಶ್ರೀರಾಮುಲಿಗೆ ಬಿಸಿ ತುಪ್ಪವಾಗಿದೆ ಹೌದು ವೀಕ್ಷಕರೇ ಕಾಂಗ್ರೆಸ್ ನಾಯಕರು ಇದನ್ನೇ ಟ್ವೀಟ್ ಮಾಡಿ ಶ್ರೀರಾಮುಲು ಕೇಳಕ್ತಾ ಇದ್ದಾರೆ ಶ್ರೀರಾಮುಲುಗೆ ನಿಮಗೆ ಸ್ನೇಹ ಮುಖ್ಯನ ಪಕ್ಷ ಮುಖ್ಯನ ಅಂತ ಜನಾರ್ದನ್ ರೆಡ್ಡಿ ಹೇಳ್ತಾರೆ ಸ್ನೇಹ ಸ್ನೇಹವಾಗೇ ಇರುತ್ತೆ ರಾಜಕೀಯ ರಾಜಕೀಯ ಹಾಗೆ ಮುಂದುವರುತ್ತೆ ಅಂತ ಅಂದ್ರೆ ನಿಜಕ್ಕೂ ಒಂದು ರೀತಿಯಲ್ಲಿ ಸಂದಿಗ್ಧ ಪರಿಸ್ಥಿತಿ ಶ್ರೀರಾಮುಲು ಕೂಡ ಪಕ್ಷ ಸೂಚಿಸಿದ್ದೇ ಆದಲ್ಲಿ ನಾನು ಗಂಗಾವತಿಯಲ್ಲಿ ಬಿ ಜೆ ಪಿ ಪರ ಪ್ರಚಾರ ಮಾಡೋಕ್ಕೂ ಸೈ ರಾಜಕೀಯವಾಗಿ ನನಗೆ ಬಿ ಜೆ ಪಿ ಮುಖ್ಯ ವೈಯಕ್ತಿಕವಾಗಿ ನನಗೆ ಜನಾರ್ದನ್ ರೆಡ್ಡಿ ಮುಖ್ಯ ಅಂತ ಬಹಿರಂಗವಾಗಿ ಎಷ್ಟು ಸಲ ಬೇಕಾದ್ರೂ ಹೇಳ್ಬೋದು ಆದರೆ ಮನಸ್ಸಿನ ಮಾತು ಖಂಡಿತವಾಗಲೂ ಕೂಡ ಬೇರೆನೇ ಸನ್ನಿವೇಶದಲ್ಲಿ ಶ್ರೀರಾಮುಲು ಈ ಬಾರಿಯ ಚುನಾವಣಾ ಪ್ರಚಾರವನ್ನು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಮಾಡಬೇಕಾಗುತ್ತೆ ಇದು ಕೇವಲ ಗಂಗಾವತಿಯಲ್ಲಿ ಅಲ್ಲ ಕಲ್ಯಾಣ ಕರ್ನಾಟಕ ಇನ್ನೂ ಕೂಡ ಜನಾರ್ದನ್ ರೆಡ್ಡಿಯ ಸ್ಟ್ರಾಟಜಿ ಜನಾರ್ದನ್ ರೆಡ್ಡಿಯ ಪ್ಲ್ಯಾನ್ಗಳು ಇನ್ನೂ ಕೂಡ ಫೈನಲ್ ಆಗಿಲ್ಲ ಜನಾರ್ದನ್ ರೆಡ್ಡಿ ಎಷ್ಟು ಕ್ಷೇತ್ರದಿಂದ ತಮ್ಮ ಪಕ್ಷದಿಂದ ಅಭ್ಯರ್ಥಿಗಳನ್ನು ಕಣಕ್ಕಿಳಿಸ್ತಾರೆ ಕೇವಲ ಕರ್ನಾ ಕಲ್ಯಾಣ ಕರ್ನಾಟಕ ಅಥವಾ ಉತ್ತರ ಕರ್ನಾಟಕಕ್ಕೆ ಸೀಮಿತವಾಗುತ್ತಾ ಹಳೇ ಮೈಸೂರು ಭಾಗದಲ್ಲೂ ಕೂಡ ಪ್ರಾಬಲ್ಯ ಮೆರೆಯೋಕೆ ಏನಾದ್ರು ಬರ್ತಾರ ಅಥವಾ ಓವರ್ ಆಲ್ ಕರ್ನಾಟಕದಲ್ಲಿ ಇನ್ನೂರು ಇಪ್ಪತ್ನಾಲ್ಕು ಕಾನ್ಸ್ಟಿಟ್ಯೂನ್ಸಿಲಿ ಎಷ್ಟು ಕಡೆ ಸ್ಪರ್ಧಿಸ್ತಾರೆ ಅವರ ಅಭ್ಯರ್ಥಿಗಳು ಅನ್ನೋದು ಇನ್ನೂ ಕೂಡ ಕುತೂಹಲಕರ ಸಂಗತಿ ಆದರೆ ಕಲ್ಯಾಣ ಕರ್ನಾಟಕ ಆಗಿರ್ಬೋದು ಉತ್ತರ ಕರ್ನಾಟಕ ಆಗಿರ್ಬೋದು ಇಂಥ ಆಗಗಳಲ್ಲಿ ಶ್ರೀರಾಮುಲು ವಲ್ಲದ ಮನಸ್ಸಿನಿಂದಲೇ ಬಿಜೆಪಿ ಪರವಾಗಿ ಪ್ರಚಾರವನ್ನು ನಡೆಸಬೇಕಾದ ಅನಿವಾರ್ಯತೆ ಸಂದಿಗ್ಧತೆ ಒಂದು ರೀತಿ ಇಕ್ಕಟ್ಟಿನ ಪರಿಸ್ಥಿತಿ ಅದರಲ್ಲೂ ಕೂಡ ಶ್ರೀರಾಮುಲು ಹೇಳ್ತಾ ಇದ್ದಾರೆ ನನಗೆ ಪಕ್ಷ ಮುಖ್ಯ ರಾಜಕೀಯವಾಗಿ ಬಿಜೆಪಿ ವೈಯಕ್ತಿಕವಾಗಿ ಜನಾರ್ದನ್ ರೆಡ್ಡಿ ಇಲ್ಲಿ ಎರಡನ್ನು ಕಳೆದುಕೊಳ್ಳೋಕೆ ಶ್ರೀರಾಮುಲು ರೆಡಿ ಇಲ್ಲ ಶ್ರೀರಾಮುಲಿಗೆ ಇದೊಂದು ರೀತಿಯ ಹಗ್ಗದ ಮೇಲಿಗೆ ನಡಿಗೆ ಆಗಿದೆ ಎರಡನ್ನು ಕೂಡ ಬ್ಯಾಲೆನ್ಸ್ ಮಾಡಬೇಕು ಹೀಗಾಗಿ ಶ್ರೀರಾಮುಲು ನಡೆ ಈ ಬಾರಿ ನಿಜಕ್ಕೂ ಕೂಡ ತುಂಬಾನೇ ಕುತೂಹಲ ಮೂಡಿಸಿದೆ ಅಂತ ಹೇಳ್ಬೋದು ವೈಕ್ಷಿಕರೇ ಇಂಥ ಸ್ನೇಹಕ್ಕೂ ಅಡ್ಡಿ ಆಗ್ತಾ ಇದೆ ಮತ್ತೊಂದು ಕಡೆ ರಾಜಕೀಯ ಅಡ್ಡಿ ಆಗ್ತಾ ಇದೆ ಇಲ್ಲಿ ಮಿತ್ರರು ಮಿತ್ರರಾಗಿರದೆ ಶತ್ರುಗಳಾಗಿ ಕೆಲಸ ಮಾಡಬೇಕಾದ ಸನ್ನಿವೇಶ ಎದುರಾಗಿದೆ ನಿಮ್ ಪ್ರಕಾರ ಶ್ರೀರಾಮುಲು ಮತ್ತು ಜನಾರ್ದನ್ ರೆಡ್ಡಿಯ ಫ್ರೆಂಡ್ಶಿಪ್ ಬಗ್ಗೆ ನಿಮ್ಮ ಅಭಿಪ್ರಾಯ ಕಾಮೆಂಟ್ ಮಾಡಿ ಮತ್ತೊಂದು ಕಡೆ ಈ ಬಾರಿಯ ಜನಾರ್ದನ್ ರೆಡ್ಡಿ ಪಾರ್ಟಿ ಪಿಯ ಬಿ ಟೀಮ್ ಆಗುತ್ತಾ ಅಥವಾ ಬಿಜೆಪಿಗೆ ಅಗೇನ್ಸ್ಟ್ ಆಗಿ ಹೋಗುತ್ತಾ ಇಲ್ಲಿ ನಿಜಕ್ಕೂ ಕೂಡ ಆಗ್ತಿರೋದು ಏನು ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ವೀಕ್ಷಕರೇ ಮುಂಬರುವ ವಿಧಾನಸಭಾ ಚುನಾವಣೆಯಲ್ಲಿ ಯಾವ ಪಕ್ಷ ಅಧಿಕಾರಕ್ಕೆ ಬರಬೇಕು ಯಾರು ಸಿಎಂ ಆಗ್ಬೇಕು ಅನ್ನೋದನ್ನ ತಿಳಿಸಿ ಧನ್ಯವಾದಗಳು